ಬಂಧುಗಳೇ ನಮಸ್ಕಾರ. ನಾನೀಗ ಕೇರಳದಲ್ಲಿದ್ದೇನೆ. ಕೇರಳದ ಗುರುವಾಯೂರುವಿನ ಗುರುವಾಯೂರಪ್ಪನ ದೇವಸ್ಥಾನದ ಮುಂಭಾಗದಲ್ಲಿ ನಿಂತಿದ್ದೇನೆ. ಕೇರಳ ಅಂದರೆ ದೇವನಾಡು ಅಂತ. ಹೇಗೆ ಉತ್ತರಾಖಂಡವನ್ನು ದೇವಭೂಮಿ ಅಂತ ಹೇಳ್ತಾರೋ, ಹೇಗೆ ಮಹಾರಾಷ್ಟ್ರವನ್ನು ಸಂತ ಭೂಮಿ ಅಂತ ಹೇಳ್ತಾರೋ, ಅದೇ ರೀತಿಯಾಗಿ ಈ ಕೇರಳವನ್ನು ದೇವನಾಡು ಅಂತ ಹೇಳ್ತಾರೆ. ಯಾಕೆ ಇದನ್ನು ದೇವನಾಡು ಅಂತ ಕರೀತಾರೆ ಅಂತಂದರೆ, ಸಾಕ್ಷಾತ್ ದೇವತೆಗಳು ಕೂಡ ಇಲ್ಲಿ ಒಂದು ಪ್ರಕೃತಿ ಸೌಂದರ್ಯಕ್ಕೆ ಮನಸ್ಸೊತ್ತು ಇಲ್ಲೆಲ್ಲ ಬಂದು ಅವರು ಓಡಾಡ್ತಿದ್ರು ಅಂತ ನಮಗೆ ಕೇಳಲು ಸಿಗುತ್ತೆ. ಅಷ್ಟೇ ಅಲ್ಲ, ಈ ಗುರುವಾಯೂರಪ್ಪನ್ ಅಂದರೆ ಈ ಏನು ಗುರುವಾಯೂರಪ್ಪನ ದೇವಸ್ಥಾನ ಇದೆಯಲ್ಲ, ಇದು ವೈಕುಂಠ ಅಂತ ಕೂಡ ಹೇಳ್ತಾರೆ. ಯಾಕಪ್ಪ ವೈಕುಂಠ ಅಂತಂದರೆ, ಮತ್ತು ದಕ್ಷಿಣ ದ್ವಾರಕಾ ಕೂಡ ಅಂತಲೂ ಹೇಳ್ತಾರೆ. ಮತ್ತು ದಕ್ಷಿಣ ದ್ವಾರಕಾ ಅಂತಲೂ ಕೂಡ ಕರೀತಾರೆ. ದಕ್ಷಿಣ ದ್ವಾರಕಾ ಅಂತಂದರೆ, ಯಾವಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರ ಮುಗಿಸಿ ಹೋಗುವಾಗ ಏನು ಕೃಷ್ಣ ಪರಮಾತ್ಮ ಮಾಡಿರ್ತಕ್ಕಂಥ ಒಂದು ಮೂರ್ತಿ ಇದೆ, ಚತುರ್ಭುಜನಾದ ಬಾಲಕರೂಪಿ ಕೃಷ್ಣ ಅಂತ ಹೇಳ್ಬೋದು. ಆ ಮೂರ್ತಿ ದೇವತೆಗಳ ಗುರುಗಳು ಬೃಹಸ್ಪತಿ ಅಂತ ಹೇಳ್ತಾರೆ. ಅವರು ಆ ದ್ವಾರಕ್ಕೆ ಮುಳುಗುವ ಮುಂಚಿತವಾಗಿ ಅದನ್ನ ವಾಯುದೇವರಿಂದ ಅಲ್ಲಿಂದ ತರಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾಗಿ ಈ ಕೃಷ್ಣನಿಗೆ, ಈ ನಾರಾಯಣನಿಗೆ ಗುರುವಾಯೂರು ಅಪ್ಪನ್ ಅಂತ ಹೆಸರು. ಗುರುವಾಯೂರಪ್ಪನ್ ಅಂತ, ಗುರು ಅಂತಂದ್ರೆ ಬೃಹಸ್ಪತಿಗಳ, ವಾಯು ಅಂದ್ರೆ ವಾಯುದೇವ, ಮತ್ತು ಅಪ್ಪನ್ ಅಂದ್ರೆ ತಂದೆ, ಎಲ್ಲರ ತಂದೆ ಆಗಿರತಕ್ಕಂತಹ ಪರಮಾತ್ಮ. ಹಾಗಾಗಿ ಗುರುವಾಯೂರ ಅಪ್ಪನ್ ಅಂತ ಕರೆಯಲ್ಪಡುತ್ತದೆ. ಓಂ ತತ್ ಸತ್ ಲೋಕಾಯ